ಕರ್ನಾಟಕ ವಿಧಾನಸಭೆಗೆ ಈಗ 70 ವರ್ಷ. ಅಖಂಡ ಕರ್ನಾಟಕದ ಕನಸನ್ನು ಗರ್ಭೀಕರಿಸಿಕೊಂಡು 1952 ಜೂನ್ 18 ಮೈಸೂರು ವಿಧಾನಸಭೆಯ ಸಾಂವಿಧಾನಿಕ ಕಲಾಪ ಅನಾವರಣಗೊಂಡಿತು. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು ಎನ್ನುವ ಹಾಗೆ ಭರತ ಖಂಡದಲ್ಲಿಯೇ ಮೈಸೂರು ಸಂಸ್ಥಾನವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಮೈಸೂರು ಅರಸರ ಆಡಳಿತದ ಜನಪರ ಆಶಯ, ಅಭಿವೃದ್ಧಿಪರ ಮನಸ್ಸು, ಸಾಮಾಜಿಕ ನ್ಯಾಯದ ಬಗೆಗಿದ್ದ ಬದ್ಧತೆಯ ಮುಂಬೆಳಕಲ್ಲಿ ಮೈಸೂರು ವಿಧಾನಸಭೆ ತನ್ನ ಐತಿಹಾಸಿಕ ಯಾನ ಪ್ರಾರಂಭಿಸಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾರಥ್ಯದಲ್ಲಿ ರಚನೆಗೊಂಡ ಸಂವಿಧಾನದ ಚೌಕಟ್ಟಿನಲ್ಲಿ ನಡೆದ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಗೇರಿತು. ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದ ಕೆಂಗಲ್ ಹನುಮಂತಯ್ಯ ಸಂವಿಧಾನದ ಚೌಕಟ್ಟಿನಲ್ಲಿ ರಚನೆಗೊಂಡ ಮೈಸೂರು ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಎನಿಸಿಕೊಂಡರು. 1952 ಜೂನ್ 18 ಕರ್ನಾಟಕ ವಿಧಾನಸಭೆಯ ಪ್ರಥಮ ಅಧಿವೇಶನ ಪ್ರಾರಂಭಗೊಂಡು ಮತ್ತೊಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕೆ ಚೆಂಗಲರಾಯ ರೆಡ್ಡಿಯವರ ಸಂಪುಟದಲ್ಲಿ ಸಚಿವರಾಗಿದ್ದ ಎಚ್ ಸಿದ್ದಪ್ಪ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ವಿಧಾನಸಭೆಯ ಸ್ಪೀಕರ್ ಸ್ಥಾನಕ್ಕೆ ಎಚ್ ಸಿದ್ದಪ್ಪ ಅವರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ 99 ವಿಧಾನಸಭೆಯಲ್ಲಿ ಅಧಿಕ ಸದಸ್ಯ ಬಲ ಹೊಂದಿದ್ದ ಕಾಂಗ್ರೆಸ್ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ. ಇದನ್ನು ಪ್ರತಿಭಟಿಸಿ ಚುನಾವಣಾ ಕಣಕ್ಕಿಳಿದ ಸಮಾಜವಾದಿ ಧುರೀಣ ಶಾಂತವೇರಿ ಗೋಪಾಲ ಗೌಡರಿಗೆ 14 ಬಂದಿದ್ದರೆ, ಕಾಂಗ್ರೆಸ್ ಬೆಂಬಲಿತ ಎಸ್ ಸಿದ್ದಪ್ಪ 79 ಬಲದಿಂದ ಸಂವಿಧಾನ ರಚನೆಯ ನಂತರ ಸ್ಥಾಪನೆಗೊಂಡ ಪ್ರಪ್ರಥಮ ವಿಧಾನಸಭೆಯ ಸ್ಪೀಕರ್ ಆಗಿ ನೇಮಕಗೊಂಡರು. ಮೈಸೂರು ವಿಧಾನಸಭೆಯು ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಅನೇಕ ಮಹತ್ವದ ನಿರ್ಧಾರ ನಿಲುವುಗಳಿಗೆ ಸಾಕ್ಷಿಯಾಗುತ್ತದೆ. 1952 ಜೂನ್ 18 ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿಯಾದ ನಂತರ ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆಯ ವಿಷಯವಾದದ್ದು ಕರ್ನಾಟಕ ಏಕೀಕರಣ. ಮೈಸೂರು ರಾಜ್ಯದ ಬಹುತೇಕ ಶಾಸಕರು ಎಚ್ ಕೆ ವೀರಣ್ಣಗೌಡ, ಸಾಹುಕಾರ ಚೆನ್ನಯ್ಯ, ಡಿ ದೇವರಾಜ ಅರಸು, ಎಚ್ ಎಂ ಚನ್ನಬಸಪ್ಪ, ಹುಚ್ಚ ಮಾಸ್ತಿಗೌಡ, ತಾಳೆಕೆರೆ ಸುಬ್ರಹ್ಮಣ್ಯ ಮುಂತಾದವರ ನೇತೃತ್ವದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿ ಸದನದಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಿದರೆ, ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ, ಸ್ಪೀಕರ್ ಎಸ್ ಸಿದ್ದಪ್ಪ, ಟಿ ಸಿದ್ದಲಿಂಗಯ್ಯ ಅವರು ಏಕೀಕರಣದ ಪರ ಗಂಭೀರ ವಾದ ಮಂಡಿಸುತ್ತಾರೆ. ಬಿಸಿ ಬಿಸಿ ಚರ್ಚೆಗಳಿಗೆ ಸಾಕ್ಷಿಯಾದ ಮೈಸೂರು ವಿಧಾನಸಭೆ 1955 ಡಿಸೆಂಬರ್ 6 ಕರ್ನಾಟಕ ಏಕೀಕರಣಕ್ಕೆ ತನ್ನ ಅಂಗೀಕಾರ ನೀಡುತ್ತದೆ. ವಿಧಾನಸಭೆಯಲ್ಲಿ ಹಾಲಿ ಗೊತ್ತುವಳಿ ಮಂಡಿಸಿದಾಗ ಏಕೀಕರಣದ ಪರವಾಗಿ 57 ವಿರುದ್ಧವಾಗಿ 3 ಮತ ನೀಡುತ್ತಾರೆ. 35 ಪರ ವಿರುದ್ಧ ಮತ ನೀಡದೆ ತಟಸ್ಥರಾಗಿ ಉಳಿಯುತ್ತಾರೆ. ಮೈಸೂರು ವಿಧಾನಸಭೆಯ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ನಿರ್ಧಾರ ಆಗುತ್ತದೆ. ಕರ್ನಾಟಕ ಏಕೀಕರಣ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸುತ್ತದೆ. ಹರಿದು ಹಂಚಿ ಹೋಗಿದ್ದ ಕನ್ನಡದ ನೆಲ ಒಂದುಗೂಡಿದ ನಂತರ ಕರ್ನಾಟಕ ರಾಜಕೀಯ ಚಿತ್ರಣವೇ ಬದಲಾಗುತ್ತದೆ. ಮೈಸೂರು ವಿಧಾನಸಭೆಯ ಇತಿಹಾಸದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳುವ ಪ್ರಮುಖ ಸಾಂವಿಧಾನಿಕ ಚರ್ಚೆಗಳಲ್ಲಿ ಬೃಹತ್ ಗ್ರಾನೈಟ್ ವಾಸ್ತುಶಿಲ್ಪದ ಅದ್ಭುತ ಸೌಧ ಎನ್ನುವ ಪ್ರಶಂಸೆಗೆ ಪಾತ್ರರಾಗಿರುವ ವಿಧಾನಸೌಧ ನಿರ್ಮಾಣದಲ್ಲಿ ಘಟಿಸಿದ ಅಕ್ರಮಗಳ ಚರ್ಚೆ ದಶಕ ದಶಕಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ಳುವ ಇಂಥ ಭವ್ಯ ಕಟ್ಟಡ ಕಟ್ಟಿದ ರೂವಾರಿ ಕೆಂಗ ಹನುಮಂತಯ್ಯ ವಿಧಾನಸೌಧದ ಹಗರಣಗಳ ಹೊಣೆ ಹೊತ್ತು ತಮ್ಮ ವಿರುದ್ಧದ ಆರೋಪಗಳ ತನಿಖೆಗೆ ನಾಗಪುರ ಹೈಕೋರ್ಟ್ನ ನ್ಯಾಯಾಧೀಶ ಪಿಪಿ ದೇ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗ ನೇಮಿಸುವ ದಿಟ್ಟತನ ಪ್ರದರ್ಶಿಸುತ್ತಾರೆ. ಕರ್ನಾಟಕ ಏಕೀಕರಣ, ವಿಧಾನಸೌಧ ನಿರ್ಮಾಣ, ಮುಖ್ಯಮಂತ್ರಿ ಪದವಿಯಿಂದ ಕೆಂಗಲ್ ನಿರ್ಗಮನ ಜತೆ ಜತೆಯಲ್ಲಿಯೇ ನಡೆಯುತ್ತದೆ. ಹೀಗೆ ಮೈಸೂರು ವಿಧಾನಸಭೆಯ ಪರಂಪರೆಯಲ್ಲಿ ಅನೇಕ ವಿವಾದಗ್ರಸ್ತ ನಿಲುವು ನಿರ್ಧಾರಗಳ ಬಗ್ಗೆ ನಡೆದ ಗಂಭೀರ ಚರ್ಚೆ ಸಂವಾದಗಳ ಪರಿಣಾಮವಾಗಿ ಅನೇಕ ಅಗ್ರಗಣ್ಯರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಸಾಂವಿಧಾನಿಕ ಪರಂಪರೆಯ ಗೌರವ ಎತ್ತಿ ಹಿಡಿದ ಸಾಕಷ್ಟು ನಿದರ್ಶನಗಳಿವೆ.